गो। अस्सलाम वालेकुम नाज़रीन, आप देख रहे हैं लीडर है सियासत उर्दू न्यूज़ चैनल। मैं हूं सैयद खालिद असलम। नाज़रीन अस्सलाम वालेकुम रहमतुल्लाहि व बरकातहू। मैं हूं सैयद आबिद असलम, चीफ एडिटर लीडर है सियासत उर्दू न्यूज़ चैनल से। प्रदेश कांग्रेस कमेटी के दफ्तर में जनाब नसीर अहमद एमएलसी, वर्किंग प्रेसिडेंट ध्रुव नारायण और प्रकाश राठौर के साथ एक मुश्तरका अखबारी कॉन्फ्रेंस होती है, जिसमें नसीर अहमद हुकूमत से मुतालिबा कर रहे हैं कि चामराजनगर में जो 24 लोगों की मौत हुई ऑक्सीजन ना मिलने की वजह से, इस पर इंक्वायरी भी होना चाहिए और कानूनी कार्रवाई भी का भी उन्होंने मुतालिबा किया है। इसी तरह उन्होंने कब्रिस्तानों में, शमशान घाटों में जो वॉलंटियर्स काम कर रहे हैं, इन वॉलंटियर्स को हुकूमत कोरोना वॉरियर का दर्जा देना चाहिए, इस पर भी उन्होंने जोर दिया है। और उन्होंने मजीद कहा है कि 18 कर्नाटक के हॉस्पिटलों को ऑक्सीजन का प्लांट फराहम करने की बात कही थी, जिस पर इनकी मुजरिमाना लापरवाही पर कानूनी कार्रवाई करने पर भी जोर दिया है। हुकूमत की तरफ से वजीर आला बीएस येडियुरप्पा ने 1,250 करोड़ का जो रिलीफ पैकेज दिया गया है, उसको उन्होंने इसको बोगस करार दिया गया, क्योंकि गुज़िश्ता साल भी इसी तरह का एक पैकेज का ऐलान किया गया था, जिस पर कोई भी कार्रवाई नहीं हुई और किसी भी गरीब लाचार मजबूर को कोई भी किस्म की सहूलत फराहम नहीं की गई। इस पैकेज को उन्होंने एक बोगस पैकेज कहा है। उन्होंने ये भी कहा कि हुकूमत को चाहिए कि अपने वजीरों को केरला और तमिलनाडु भेजे, वहाँ उन्होंने जो गरीबों को मदद करने के लिए जो पैकेज बनाया है, जो मजबूरों को देने का जो रास्ता फराहम किया गया है, उसको कर्नाटक में भी उसी तरह का पैकेज लाने के बात पर जोर दिया गया है। चलिए हम चलते हैं प्रदेश कांग्रेस कमेटी, जहां नसीर अहमद की प्रेस मीट चल रही है, वहां चलकर हम वहां के प्रेस मीट को आपको बताने की कोशिश करेंगे। ನಿಜವಾಗ್ಲೂ ಅದು ಒಂದು ಬೋಗಸ್ ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಣ ಇಲ್ಲಿ ಎಲ್ಲ ಹಿರಿಯ ಪತ್ರಕರ್ತರು ತಾವೆಲ್ಲ ಇದ್ದೀರಿ. ಹಿಂದಿಂದು ಪ್ಯಾಕೇಜು ನೀವು ನೋಡಿದ್ರಿ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ. ನಾವು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳು, ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಒಂದು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ತಾವು ನೋಡ್ಕೋಬೋದು. ತಮಿಳ್ನಾಡಲ್ಲಿ ಅವ್ರು ಘೋಷಣೆ ಮಾಡಿರ್ತಕ್ಕಂಥದ್ದು 2,000+2,000, ಅದು ಇಂಥ ಎಲ್ಲ ರೇಷನ್ ಕಾರ್ಡ್ ಹೋಲ್ಡರ್ಸ್ 4,000 ರುಪೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಕ್ಲಾಸು, ಟ್ಯಾಕ್ಸಿ ಡ್ರೈವರು, ಟ್ರಕ್ ಡ್ರೈವರು, ಕನ್ಸ್ಟ್ರಕ್ಷನ್ ವರ್ಕರ್, ಅದೇ ರೀತಿ ಇವತ್ತಿನ ದಿವಸ ನೀವು ನಿಜವಾಗ್ಲೂ ಜನಗಳಿಗೆ ಸೇವೆ ಮಾಡಬೇಕು, ಅವ್ರ ಕಷ್ಟ ಸುಖದಲ್ಲಿ ಬಂದು ಅವ್ರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿದರೆ ಆ ರೀತಿ ಒಂದು ಪ್ಯಾಕೇಜ್ ಮಾಡಲಿಕ್ಕೆ ಅವಕಾಶಗಳಿತ್ತು. ಈಗ ನಾವು ನೋಡಿದ್ದೀವಿ ಕೇರಳ, ಅವ್ರ ಮನೆ ಮನೆಗೆ ಹೋಗಿ ರೇಷನ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ.
ಆ ರೇಷನ್ ಕಿಟ್ ಅಲ್ಲಿ ಕೇವಲ ರೈಸ್ ಇರಲ್ಲ, ರೈಸ್ ಜೊತೆಗೆ ಸೋಜಿ, ಮೈದಾ, ವೀಟು, ಶುಗರು, ಆಯಿಲು, ಘೀ ಎಲ್ಲ ವಸ್ತುಗಳು ಸುಮಾರು 19 ಐಟಮ್ಸು ಅವ್ರು ಮನೆ ಮನೆಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ವ್ಯವಸ್ಥೆ ನಮ್ಮಲ್ಲಿ ಮಾಡ್ಲಿಕ್ಕೆ ಬರಲ್ವಾ? ಸರ್ಕಾರಕ್ಕೆ ಮಾಡೋಕ್ಕಾಗಲ್ವಾ ಅದೇ ವ್ಯವಸ್ಥೆ? ಅದೇ ರೀತಿ ಈಗ ತಮಿಳ್ನಾಡಿನವರು ಸಹ ಕಿಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮಲ್ಲಿ ಇದರ ಬಗ್ಗೆ ಮತ್ತೆ ಇವತ್ತಿನ ದಿವಸ ನಾವು RT-PCR ಟೆಸ್ಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಲವು ಸಂದರ್ಭದಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಆಫೀಸರ್ ಜೊತೆಗೆ, DC-ಗಳ ಜೊತೆಗೆ, DH-O ಜೊತೆಗೆ ಅವ್ರು ನಮಗೆ ಎಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟು, ನಮಗೆ ಕೊಟ್ಟಿರ್ತಕ್ಕಂಥ ಕಿಟ್ಸು, ಇಷ್ಟೇ ಕೊಟ್ಟಿರೋದು, ಇಷ್ಟೇ ಮಾಡ್ಲಿಕ್ಕೆ ಬರೋದು ಅಂತ ಹೇಳ್ಬಿಟ್ಟು ಅವ್ರು ಪ್ರಸ್ತಾಪ ಮಾಡ್ತಾರೆ. ಕೇರಳಲ್ಲಿ ನೋಡಿದರೆ ನಮ್ಮಲ್ಲಿನೂ ಸಹ ಆ ರೀತಿ ಕ್ಯಾಂಪ್ಗಳು ನಡೀತಾ ಇತ್ತು. ಮೊದಲು ಐ ಕ್ಯಾಂಪ್ ಆಗಿರ್ಬೋದು, ಮೆಡಿಕಲ್ ಚೆಕಪ್ ಕ್ಯಾಂಪ್ ಆಗಿರ್ಬೋದು, ಕೇರಳದಲ್ಲಿ ಪ್ರತಿಯೊಂದು ಪಂಚಾಯತ್ನಲ್ಲಿ ಕ್ಯಾಂಪ್ ಮಾಡ್ತಿದ್ದಾರೆ. ಆ ಕ್ಯಾಂಪ್ ಮಾಡೋ ಜಾಗದಲ್ಲಿ ಸುಮಾರು ಅಷ್ಟು ಆ್ಯಂಬುಲೆನ್ಸು, ಆ ಆ್ಯಂಬುಲೆನ್ಸಲ್ಲಿ ECGC, RT-PCR ಟೆಸ್ಟ್ ಮಾಡ್ತಕ್ಕಂಥ ಲ್ಯಾಬು, ಬ್ಲಡ್ ಟೆಸ್ಟ್ ಮಾಡಿರ್ತಕ್ಕಂಥ ಲ್ಯಾಬು ಎಲ್ಲ ಇಟ್ಕೊಂಡಿರ್ತಾರೆ. ಆ ಗ್ರಾಮ ಪಂಚಾಯತಿಯಲ್ಲಿ ಆ ಇರ್ತಕ್ಕಂಥ ಸ್ಕೂಲ್ ಬಿಲ್ಡಿಂಗಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಟೆಸ್ಟ್ ಮಾಡಿ ಅಲ್ಲೇ ರಿಸಲ್ಟ್ ಕೊಡ್ತಿದ್ದಾರೆ. ಅದು ನಾವು ಮಾಡ್ಲಿಕ್ಕೆ ಬರಲ್ವಾ? ಸರ್ಕಾರದಿಂದ ನಾವು ಮಾಡ್ಲಿಕ್ಕೆ ಆಗಲ್ವಾ? ಅದು ಯಾತಕ್ಕಾಗಿ ಸುಮ್ಮನೆ ಒಂದೊಂದು ಎಲ್ಲದಕ್ಕೂ ಒಂದೊಂದು ಮಿನಿಸ್ಟ್ರು, ನೀವು 4 ಜನ ಟಾಸ್ಕ್ ಫೋರ್ಸ್ ಅಂತ ಮಿನಿಸ್ಟ್ರು ಮಾಡಿದ್ದೀರಿ, ನೀವು ಅವ್ರು ಕಲ್ಸ್ಕೊಡಿ, ಹೋಗ್ಬಿಡ್ಲಿ, ಅವರು ಕೇರಳಕ್ಕೆ ಹೋಗಿ ಬರಲಿ, ತಮಿಳ್ನಾಡಿಗೆ ಹೋಗಿ ಬರಲಿ, ನೋಡಲಿ ಅಲ್ಲೆಲ್ಲ ಏನೇನು ವ್ಯವಸ್ಥೆ ಮಾಡಿದ್ದಾರೆ. ನೀವು ನೋಡಿರ್ಬೋದು ಪತ್ರಿಕೆಗಳಲ್ಲಿ ಪ್ರೆಗ್ನೆಂಟ್ ವುಮೆನ್ನು, ಎರಡೇ ಸತ್ತಿರ್ತಕ್ಕಂಥದ್ದು, ಮಕ್ಕಳೆಲ್ಲ ಸತ್ತಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನೋಡಿರ್ಬೋದು. ತಮಿಳ್ನಾಡಲ್ಲಿ ಸಪ್ರೇಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಸಪ್ರೇಟಾಗಿ ಹಾಸ್ಪಿಟಲ್ ಐಡೆಂಟಿಫೈ ಮಾಡಿದ್ದಾರೆ. ಪ್ರೆಗ್ನೆಂಟ್ ವುಮೆನ್ ಅಂದ ತಕ್ಷಣ ಅವ್ರಿಗೆ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಎರಡು ಜೀವಗಳು ಅದರಿಂದ ನಾವು ಸೇವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ರೀತಿ ನಾವು ಮಾಡ್ಲಿಕ್ಕೆ ಬರಲ್ವಾ? ಸೊ ಇದನ್ನು ದಯವಿಟ್ಟು ಇವತ್ತಿನ ದಿವಸ ಮಾಡ್ತಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಟ್ರಾನ್ಸ್ಪರೆನ್ಸಿ ಇಲ್ಲ. ಯಾವುದಾದ್ರೂ ಒಂದು ಟ್ರಾನ್ಸ್ಪರೆನ್ಸಿ ಇದೆಯಾ? ಈಗ ಹಿಂದಿನ ಸತಿನೂ ನೀವು ಪ್ಯಾಕೇಜ್ ಘೋಷಣೆ ಮಾಡಿದ್ರಿ, ಪ್ರತಿಯೊಬ್ಬರಿಗೂ ಸಿಕ್ಕಿದೆಯಾ? ಪ್ರತಿಕರ್ತರ ಮಿತ್ರರು ನೀವು ಇಲ್ಲಿದ್ದೀರಿ, ತಮಗೆಲ್ಲ ಗೊತ್ತಿದೆ. ಈಗಲೂ ಸಹ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಇದನ್ನು ದಯವಿಟ್ಟು ಈ ತಮಿಳ್ನಾಡಿನಲ್ಲಿ ಇನ್ಶೂರೆನ್ಸ್ 50,000 ರೂಪಾಯಿದ ಘೋಷಣೆ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್. ಎಲ್ಲ ಬಡ ಜನಗಳಿಗೆ ಸರ್ಕಾರದಿಂದ 50,000 ರೂಪಾಯಿ, ಅವ್ರಿಗೆ ಅವ್ರು ಯಾವುದೇ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗಿ ಚಿಕಿತ್ಸೆ ತೊಗೊಂಡ್ರೆ 50,000 ರೂಪಾಯಿ ಅವ್ರಿಗೆ ಸರ್ಕಾರ ಕಟ್ಕೊಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ರೀತಿ ಕಾರ್ಯಕ್ರಮಗಳು ನಾವು ಮಾಡ್ಲಿಕ್ಕೆ ಬರಲ್ವಾ? ಸೊ ಮೈ ಐ ಅಪೀಲ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದಯವಿಟ್ಟು ನೀವೇನು ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ ಅವ್ರಿಗೆ ಕಲ್ಸ್ಕೊಡಿ, ಹೋಗ್ಬಿಟ್ಟು ಬರಲಿ, ಕೇರಳಕ್ಕೆ ಹೋಗ್ಬಿಡ್ಲಿ, ತಮಿಳ್ನಾಡು ಹೋಗಿ ಬರಲಿ, ಅಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನೋಡಿಬಿಟ್ಟು ಅದನ್ನು ತಗೊಂಡು ಬಂದು ಇಲ್ಲೂ ಇಂಪ್ಲಿಮೆಂಟ್ ಮಾಡಿದರೆ ನೀವು ಯಾವತ್ತವರೆಗೂ RT-PCR ಟೆಸ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಮಾಡಿ ಅದ್ರ ಬಗ್ಗೆ ಅದರ ಜೊತೆಗೆ ನೀವು ECGC ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಇಂಥದ್ದೆಲ್ಲ ವ್ಯವಸ್ಥಿತವಾಗಿ ಮಾಡದೇ ಇದ್ದರೆ ನೀವು ನಿಮಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗೋದಿಲ್ಲ. ಇದು ಸುಮ್ಮನೆ ಇವತ್ತಿನ ದಿವಸ 10,000, ಇನ್ನೊಂದು ದಿವಸ 15,000, ಒಂದು ದಿವಸ 28,000, ಇನ್ನೊಂದು ದಿವಸ 40,000. ಇದೇ ರೀತಿ ರಾಜ್ಯದಲ್ಲಿ ಜನಗಳ ಜೊತೆಗೆ ಅವ್ರ ಜೀವದ ಬಗ್ಗೆ ಚಲ್ಲಾಟ ಮಾಡ್ತಿರ್ತಕ್ಕಂಥದ್ದು ಅದನ್ನು ನಿಲ್ಲಿಸಲೇಬೇಕು. ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ಚೀಫ್ ಮಿನಿಸ್ಟರ್ಗೆ ಅಪೀಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಇದೊಂದು ಕಡೆ, ಇನ್ನೊಂದು ಕಡೆ ನಾವು ವ್ಯಾರಿಯರ್ಸ್ ಅಂತ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಎಷ್ಟು ಜನ ತೀರೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ರಿ ನೀವು ಸರ್ಕಾರದವರು? ಅವ್ರ ಅಂತಿಮ ಕ್ರಿಯೆ ಮಾಡೋದಕ್ಕೆ ಆದಾಗ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ ನೀವು? ಯಾರು ಮಾಡ್ತಿದ್ದಾರೆ ಇವತ್ತಿನ ದಿವಸ ಅದ್ರ ಬಗ್ಗೆ ನಿಮ್ಮಲ್ಲಿ ಡೇಟಾ ಇದೆಯಾ? ಇವತ್ತಿನ ದಿವಸ ಪ್ರತಿಯೊಂದು ತಾಲೂಕು ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆ ಆಗಿರ್ಬೋದು, ಪ್ರತಿಯೊಂದು ಸಿಟಿ ಆಗಿರ್ಬೋದು, ವಾಲಂಟ್ರಿಯಾಗಿ ಜನ ಬಂದು ಅದು ಶಮಶಾನ್ ಘಾಟಲ್ಲಿ ಆಗಿರ್ಬೋದು, ಖಬರಸ್ತಾನ್ ಆಗಿರ್ಬೋದು, ಎಲ್ಲ ಹೋಗಿ ಆ ಒಂದು ರಿಲಿಜನ್ಗೆ ಸೇರಿರ್ತಕ್ಕಂಥ ಪ್ರೋಟೋಕಾಲಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಜನಗಳು, ಅವ್ರ ಬಗ್ಗೆ ಇವತ್ತು ನಿಮ್ಮಲ್ಲಿ ಏನಾದರೂ ಡೇಟಾ ಇದೆಯಾ? ಏನಾದರೂ ಯಾರಾದರೂ ಮಾಡಿ ಮಾತನಾಡಿದ್ದೀರಾ? ಅವರೇ ನಿಜವಾಗ್ಲಿರ್ತಕ್ಕಂಥ ವ್ಯಾರಿಯರ್ಸು, ಫ್ಯಾಮಿಲಿ ಕುಟುಂಬದವರು ಆ ಬಾಡಿ ಟಚ್ ಮಾಡಲ್ಲ, ಕುಟುಂಬದವರು ಅಲ್ಲಿ ಹತ್ತಿರ ಹೋಗೋದಿಲ್ಲ,
ಈ ವಾಲಂಟಿಯರ್ಸ್ ತಗೊಂಡು ಹೋಗ್ಬಿಟ್ಟು ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಇವತ್ತು ಯಾರಾದರೂ ಚೀಫ್ ಮಿನಿಸ್ಟರ್ ಆಗಲಿ ಯಾರಾದರೂ ಒಂದು ಟಾಸ್ಕ್ ಫೋರ್ಸಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ಬ ಸಚಿವರು ಮಾತಾಡಿದ್ದಕ್ಕೆ ಇವತ್ತವರೆಗೂ ನೀವು ನೋಡಿದ್ದೀರಾ? ಸೊ ಇದರ ಬಗ್ಗೆ ನೀವೊಂದು ಕಾರ್ಯಕ್ರಮ ಹಾಕಿ, ವಿತ್ ಫುಲ್ ರೆಸ್ಪೆಕ್ಟ್ ದೇ ಶುಡ್ ಬಿ ಆಫ್ಟರ್ ಡೆತ್, ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಆನರ್ ಪ್ರೋಟೋಕಾಲ್ ಥರ ಹೋಗಿ ಅವ್ರ ರಿಲಿಜಿಯಸ್ ವಿಧ ವಿಮಾನದಲ್ಲಿ ತಗೊಂಡು ಹೋಗಿ ಅವ್ರನ್ನ ಕಾರ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಹಾಕಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿವಸ ನಾವು ಯಾವತ್ತವರೆಗೂ ನೀವು ಟ್ರಾನ್ಸ್ಪರೆನ್ಸಿ ತಗೊಂಡು ಬರಲ್ಲ, ನೀವು ನಿಜವಾಗಲೂ ರಾಜ್ಯದ ಜನಗಳ ಜೊತೆಗೆ ನ್ಯಾಯ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಭಾವನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಫ್ರೆಂಡ್ಸು ಮಾತನಾಡ್ತಾರೆ.